ನಿಶಾನ್ ಅಂತ ಒಬ್ಬ ಗೃಹ ಸಚಿವ ಇದ್ದದ್ರಿಂದ ಇವತ್ತು ಪಿ ಎಫ್ ಐ ಕೆ ಎಫ್ ಡಿ ಅನ್ನ ಬಂದ್ ಮಾಡುವ ತಾಕತ್ತು ಭಾರತೀಯ ಜನತಾ ಪಾರ್ಟಿ ತೋರಿಸಿದೆ. ಎಲ್ಲಿಯಾದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರೆ ಏನಾಗ್ತಿತ್ತು ಬಂಧುಗಳೇ? ಪಿ ಎಫ್ ಐನ ಜನ ಮನೆ ಮನೆಗೆ ನುಗ್ತಿದ್ರು, ಹಳ್ಳಿಗಳನ್ನು ಮಾಡ್ತಿದ್ರು, ಹತ್ಯೆಗಳನ್ನು ಮಾಡ್ತಿದ್ರು. ಕೆ ಎಫ್ ಡಿಯ ಜನ ಮನೆ ಮನೆಗಳಿಗೆ ನುಗ್ತಿದ್ರು. ಅವರ ಇಡೀ ಕ್ರಿಯಾ ಯೋಜನೆ ಇಲ್ಲಿರ್ತಕ್ಕಂಥ ಹಿಂದೂಗಳ ಹತ್ಯೆ ಇತ್ತು, ಸರಣಿ ಹತ್ಯೆಗಳಿತ್ತು, ಸರಣಿ ಹತ್ಯೆಗಳಿತ್ತು. ಎಲ್ಲಿಯಾದರೂ ಪಿ ಎಫ್ ಐ ಕೆ ಎಫ್ ಡಿ ನಿಷೇಧ ಆಗದಿದ್ರೆ ಈ ಸಭೆಯಲ್ಲಿ ಮೋಣಪ್ಪ ಭಂಡಾರಿ ಇರ್ತಿರ್ಲಿಲ್ಲ, ಹರಿಕೃಷ್ಣ ಬಂಟ್ವಾಳ ಇರ್ತಿರ್ಲಿಲ್ಲ, ವೇದವ್ಯಾಸ ಇರ್ತಿರ್ಲಿಲ್ಲ, ನಿಮ್ಮ ಫೋಟೋದ ಮೇಲೆ ಹಾರ ಇರ್ತಿತ್ತು. ಪಿ ಎಫ್ ಐ ಕೆ ಎಫ್ ಡಿ ನಿಷೇಧದ ಮುಖಾಂತರ ರಾಷ್ಟ್ರಭಕ್ತರಿಗೆ ಉಳಿವಾಯಿತು ಅಂತ ಪಿ ಎಫ್ ಐ ಕೆ ಎಫ್ ಡಿ ನಿಷೇಧ ಮಾಡಿದ್ದು ಅಮಿತ್ ಶಾ ನರೇಂದ್ರ ಮೋದಿ ಸರ್ಕಾರ, ಅಮಿತ್ ಶಾ ನರೇಂದ್ರ ಮೋದಿ ಸರ್ಕಾರ, ಅಮಿತ್ ಶಾ ನರೇಂದ್ರ ಮೋದಿ ಸರ್ಕಾರ. ಹಾಸ ಕೇಳ್ತಿಲ್ಲ ಸಂತೋಷ್, ಯೋಚನೆ ಮಾಡಿ, ನೀವು ಉಳ್ಳಾಳದಲ್ಲಿದ್ದೀರಿ. ಹಾಗಾಗಿ ಹೇಳಿದೆ, ನೀವು ರಸ್ತೆ ಮೋರಿ ಚರಂಡಿ ಸಣ್ಣ ವಿಷಯದ ಬಗ್ಗೆ ಮಾತನಾಡಬೇಡಿ. ವೇದವ್ಯಾಸ ಹೋದಾಗ ಕೈ ಎತ್ತಿಲ್ಲ, ನಳಿನ್ ಕುಮಾರ್ ನಕ್ಕಿಲ್ಲ, ನಳಿನ್ ಕುಮಾರ್ ನಕ್ಕು ನಿಮಗೇನು ಬಂಗಾರ ಸಿಗ್ತಾ ಇಲ್ಲ, ನಿಮ್ಮ ಮಕ್ಕಳ ಬದುಕಿನ ಪ್ರಶ್ನೆ. ಲವ್ ಜಿಹಾದಿಯನ್ನು ನಿಲ್ಲಿಸಬೇಕಿದ್ರೆ ಭಾರತೀಯ ಜನತಾ ಪಾರ್ಟಿ ಬೇಕು, ಲವ್ ಜಿಹಾದಿಯನ್ನು ನಿಲ್ಲಿಸಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಇರಬೇಕು. ಎರಡು ಸಾವಿರದ ಹದಿನಾಲ್ಕರ ನಂತರ ಈ ದೇಶದಲ್ಲಿ ಎಲ್ಲೂ ಬಾಂಬ್ ಬ್ಲಾಸ್ಟ್ಗಳಾಗಿಲ್ಲ. ಅದು ನರೇಂದ್ರ ಮೋದಿ ತಾಕತ್. ನನ್ನ ಸಮಯದ ಅಭಾವಕ್ಕೋಸ್ಕರ ಹೆಚ್ಚು ಉಲ್ಲೇಖ ಮಾಡೋದಿಲ್ಲ, ಯೋಚನೆ ಮಾಡಿ. ನಮ್ಮ ಮಕ್ಕಳು ಇವತ್ತು ಮನೆಗೆ ಹೋದವರು, ಶಾಲೆಗೆ ಹೋದವರು ಮನೆಗೆ ಬರಬೇಕಲ್ಲ. ಎಲ್ಲಿದ್ದೇವೆ ನಾವು? ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆ ಆತಂಕದಲ್ಲಿದೆ. ಆ ಆತಂಕದ ನಿವಾರಣೆಗೆ ಒಂದೇ ಒಂದು ದಾರಿ, ಅದು ಅಮಿತ್ ಶಾ ನರೇಂದ್ರ ಮೋದಿ, ಅಮಿತ್ ಶಾ ನರೇಂದ್ರ ಮೋದಿ, ಅಮಿತ್ ಶಾ ನರೇಂದ್ರ ಮೋದಿ. ಕರ್ನಾಟಕದಲ್ಲಿ ಬೊಂಬಾಯಿ